ಎಲ್ಲರಿಗೂ ನಮಸ್ಕಾರ ರೇಖಾ ಅಡುಗೆ ಚಾನೆಲ್ಗೆ ಸ್ವಾಗತ ನಾನಿವತ್ತು ತುಂಬ ಸಿಂಪಲಾಗಿ ಟೊಮೊಟೊ ಬಾತ್ ಮಾಡೋಣ ಅಂದ್ಕೊಂಡಿದ್ದೀನಿ ತುಂಬ ರುಚಿಯಾಗಿರುತ್ತೆ ಮತ್ತು ಇದು ಸಿಂಪಲಾಗಿ ಮನೆಯಲ್ಲಿರೋ ಇಂಗ್ರೀಡಿಯೆಂಟ್ಸಲ್ಲೇ ಮಾಡೋದು ಮತ್ತು ಟೊಮೊಟೊ ಬಾತ್ ಅಂದರೆ ಎಲ್ರಿಗೂ ಇಷ್ಟ ಅಲ್ವ ಅದೇ ನನಗೆ ಗೊತ್ತಿರೋ ಥರ ನಾನು ಮಾಡಿ ತೋರಿಸ್ತೀನಿ ಇವತ್ತು ಇದಕ್ಕೆ ಬೇಕಾಗುವ ಇಂಗ್ರೀಡಿಯೆಂಟ್ಸ್ ನೋಡೋಣ ನಾನು ಅಕ್ಕಿ 1/2 ಕೆಜಿ ತೊಗೊಂಡಿದ್ದೀನಿ ನೆನೆಯಕ್ಕೆ ಇಟ್ಟಿದ್ದೀನಿ ಮತ್ತು ಬಟಾಣಿ ಇದನ್ನು ನೆನೆಸಿಟ್ಟಿರೋದೆ 1/4 ಕಪ್ ಆಗೋಷ್ಟು ತೊಗೊಂಡಿದ್ದೀನಿ ಈರುಳ್ಳಿ 2 ಈರುಳ್ಳಿ ಉದ್ದ ಕಟ್ ಮಾಡಿಟ್ಟಿದ್ದೀನಿ ಕೊತ್ತಂಬರಿ 1/2 ಕಪ್ಪು ಪುದೀನ 1/2 ಕಪ್ಪು 1-3 ಮೆಣಸಿನಕಾಯಿ ಕಟ್ ಮಾಡಿರೋದು ಅರಿಶಿನ 1/2 ಟೇಬಲ್ ಸ್ಪೂನು ಮತ್ತು ಲವಂಗ 3 ಏಲಕ್ಕಿ 2 ಚಕ್ಕೆ 1-3 ಪೀಸು ಪಲಾವೆಲೆ 2 ಮತ್ತು ಈ ಟೊಮೊಟೊ ಬಾತಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಯೂಸ್ ಮಾಡ್ತಲ್ಲ ಜಜ್ಜಿ ಇಟ್ಕೊಂಡಿದ್ದೀನಿ ಮತ್ತು ರೆಡ್ ಚಿಲ್ಲಿ ಪೌಡರು 2 ಟೇಬಲ್ ಸ್ಪೂನು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ನಾನಿವತ್ತು ನಾಟಿ ಟೊಮೊಟೊ ಯೂಸ್ ಮಾಡಿಲ್ಲ ಫಾರಮ್ ಟೊಮೊಟೊ 1-3 ಟೊಮೊಟೊ ಕಟ್ ಮಾಡಿಟ್ಟಿದ್ದೀನಿ ಮತ್ತು ತುಪ್ಪ 2 ಟೇಬಲ್ ಸ್ಪೂನು ಈಗ ಹೇಗೆ ಮಾಡೋದು ನೋಡೋಣ ಕುಕ್ಕರ್ ಇಟ್ಟಿದ್ದೀನಿ ಕುಕ್ಕರ್ಗೆ ತುಪ್ಪ ಹಾಕ್ತಿದ್ದೀನಿ ಬೇಕಂದರೆ ಎಣ್ಣೆ ಕೂಡ ಯೂಸ್ ಮಾಡ್ಬೋದು ತುಪ್ಪ ಹಾಕೋದ್ರಿಂದ ಚೆನ್ನಾಗಿರುತ್ತೆ ಮತ್ತು ಈ ಚಕ್ಕೆ ಏಲಕ್ಕಿ ಲವಂಗ ಪಲಾವೆಲ್ಲ ಹಾಕ್ತಿದ್ದೀನಿ ಮತ್ತು ಮಕ್ಕಳು ತುಪ್ಪ ತಿನ್ನಲ್ವಲ್ಲ ಈ ಥರ ಮಾಡಿಕೊಟ್ಬಿಟ್ಟು ಅವ್ರಿಗೆ ಗೊತ್ತಾಗಲ್ಲ ಇದೆಲ್ಲ ಚೆನ್ನಾಗಿ ಫ್ರೈ ಮಾಡಿ ಮತ್ತು ನೆನೆಸಿರೋ ಬಟಾಣಿ ಹಾಕ್ತಾಯಿದ್ದೀನಿ ಈ ಥರ ಎಣ್ಣೆಯಲ್ಲಿ ಬಟಾಣಿ ಹಾಕೋದ್ರಿಂದ ನೀವು ಬೇಯಿಸೋದು ಸಪ್ರೇಟಾಗಿ ಬೇಯಿಸೋದೇ ಬೇಕಾಗಿಲ್ಲ ಈ ಥರ ಎಣ್ಣೆಯಲ್ಲಿ ಫ್ರೈ ಮಾಡಿಬಿಟ್ರೆ ಸಾಕು ಮತ್ತು ಅನ್ನದ ಜೊತೆಗೆ ಅದೇ ಬೆಂದ್ಕೊಳ್ಳುತ್ತೆ ಈಸಿಯಾಗಿ ಮತ್ತು ಶುಂಠಿ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ ಅದು ಜಜ್ಜಿರೋದಾಕಿ ತುಂಬ ಚೆನ್ನಾಗಿರುತ್ತೆ ಬೇಗನೆ ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಈ ರೆಸಿಪಿ ಏನು ಜಾಸ್ತಿ ಟೈಮ್ ತಗೊಳಲ್ಲ ಒಂದು 2 ಮೆಣಸಿನಕಾಯಿ ಹಾಕ್ತಾಯಿದ್ದೀನಿ ಉದ್ದ ಕಟ್ ಮಾಡಿರೋದು ನೀವು ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ಹಾಕಿದ್ರೆ ಚೆನ್ನಾಗಿರುತ್ತೆ ಈರುಳ್ಳಿ ಹಾಕ್ತಾಯಿದ್ದೀನಿ ಟೊಮೊಟೊ ಬಾತ್ಗೆ ಈರುಳ್ಳಿ ಒಂದು 2 ಆದರೆ ಸಾಕು ನಾನು ತೊಗೊಂಡಿರೋ ಅಕ್ಕಿಗೆ ನೀವು ಜಾಸ್ತಿ 1/2 ಕೆಜಿ 1 ಕೆಜಿ ಮಾಡೋಂಗಿದ್ರೆ ಈರುಳ್ಳಿ ಜಾಸ್ತಿ ಯೂಸ್ ಮಾಡ್ಬೋದು ಚೆನ್ನಾಗಿ ಫ್ರೈ ಮಾಡಿ ಈಗ 3 ಟೊಮೊಟೊ ಹಾಕ್ತಾಯಿದ್ದೀನಿ ಮತ್ತು ಚೆನ್ನಾಗಿ ಉಪ್ಪು ಹಾಕೋಕ್ಕೆ ಹೋಗ್ಬೇಡಿ ನೀರು ಬಿಟ್ಕೊಂಡ್ಬಿಡುತ್ತೆ ಸ್ವಲ್ಪ ಫ್ರೈ ಆದಮೇಲೆ ಉಪ್ಪು ಹಾಕಬೇಕು ಈಗ ಅರಿಶಿನ ಮತ್ತು ರೆಡ್ ಚಿಲ್ಲಿ ಪೌಡರು ನಾನು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ತೊಗೊಂಡಿದ್ದೀನಿ ಮತ್ತು ಇದು ರೆಡ್ ಕಲರ್ಗೆ ಚೆನ್ನಾಗಿ ಬರುತ್ತೆ ಮತ್ತು ಉಪ್ಪು ಹಾಕ್ತಾಯಿದ್ದೀನಿ ನಿಮಗೆ ಖಾರದ ಪುಡಿ ರೆಡ್ಡಾಗಿ ಬೇಕಂದರೆ MTR ಯೂಸ್ ಮಾಡಿ ಚೆನ್ನಾಗಿರುತ್ತೆ ಸೊ ಮನೆಯಲ್ಲಿ ಖಾರದ ಪುಡಿ ಕಲರ್ ಬರಲ್ಲ ಅಷ್ಟಾಗಿ ನಿಮ್ಗೆ ಕಲರ್ ಬೇಕಂದರೆ ಹೇಳ್ತಾ ಇದ್ದೀನಿ ಆ ಥರ ಇದು ಚೆನ್ನಾಗಿ ಫುಲ್ ಸಾಫ್ಟಾಗಿ ಫ್ರೈ ಆಗಿದೆ ಈಗ ಇದಕ್ಕೆ ಪುದೀನ ಕೊತ್ತಂಬರಿ ಹಾಕ್ತಾಯಿದ್ದೀನಿ ಚೆನ್ನಾಗಿ ಮಿಕ್ಸ್ ಕೊಡಿ ನೋಡಿ ಚೆನ್ನಾಗಿ ಎಲ್ಲ ಗೊಜ್ಜು ಥರ ಆಗಿಬಿಟ್ಟಿದೆ ಆ ಟೊಮೊಟೊದಲ್ಲಿರೋ ನೀರಿನಂಶ ಎಲ್ಲ ಬಿಟ್ಟಿದೆ ಈಗ 1 ಲೋಟ ಅಕ್ಕಿ ತಗೊಂಡಿದ್ದೆ ನಾನು ಅದರಲ್ಲಿ 2 ಲೋಟ ಆಗೋಷ್ಟು ನೀರು ಹಾಕ್ತಾಯಿದ್ದೀನಿ ಸಮ ಪ್ರಮಾಣದಲ್ಲಿ ಹಾಕ್ತಾಯಿದ್ದೀನಿ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮತ್ತು ಉಪ್ಪು ಖಾರ ನೋಡ್ಕೊಳ್ಳಿ ಬೇಕಂದರೆ ಉಪ್ಪಿನೊಂದು ಸ್ವಲ್ಪ ಹಾಕ್ಕೋಬೋದು ಈಗ ಚೆನ್ನಾಗಿ ಕುದೀಲಿದು ಇವಾಗ ಚೆನ್ನಾಗಿ ಕುದೀತಾ ಇದೆ ಮತ್ತು ಅಕ್ಕಿನೂ ನೆನೆಯಕ್ಕೆ ಇಟ್ಟಿದ್ನಲ್ಲ ಅದನ್ನು ಚೆನ್ನಾಗಿ ವಾಶ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಈಗ ಅಕ್ಕಿ ಹಾಕ್ತಾಯಿದ್ದೀನಿ ಅಕ್ಕಿನ ನೀವು ಏನು ಅಡುಗೆ ಮಾಡ್ತಿರಲ್ಲ ಆವಾಗ ನೆನೆ ಹಾಕಿದ್ರೆ ಸಾಕು ಈ ಒಗ್ಗರಣೆ ಆಗೋಷ್ಟರಲ್ಲೆಲ್ಲ ಅಕ್ಕಿ ನೆನೆಯುತ್ತೆ ಈಗ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಕೊಡಿ ಈಗ ಚೆನ್ನಾಗಿ ಕುದಿ ಬರಲಿ ಈ ಥರ ಕುದಿ ಬಂದಾಗ ನಾವು ಮುಚ್ಚಳ ಹಾಕಿದ್ರೆ ನಾವು ಹಾಕಿರೋ ಮಸಾಲೆ ಎಲ್ಲ ರೈಸ್ಗೂ ಇಟ್ಕೊಳ್ಳುತ್ತೆ ಇಲ್ಲಾಂದರೆ ಕೆಳಗಡೆ ರೈಸ್ ಮಿಗಲುತ್ತೆ ಮೇಲೆ ಮಸಾಲೆ ಇರುತ್ತೆ ಅದಕ್ಕೆ ಈ ಥರ ಕುದಿ ಬಂದಾಗ ಹಾಕಬೇಕು ಇದನ್ನು ವಿಸಿಲ್ ಹಾಕಿ ಮಿನಿಮಮ್ 2 ವಿಸಿಲ್ ಬಿಡಿ ಒಂದು 15 ನಿಮಿಷ ಮೀಡಿಯಂ ಉರಿನಲ್ಲಿ ಈಗ ಗ್ಯಾಸ್ ಎಲ್ಲ ರಿಲೀಸ್ ಆಗಿ 15 ನಿಮಿಷ ಆಗಿದೆ ಇದನ್ನು ತೆಗೆದು ನೋಡೋಣ ನೋಡಿ ವಾವ್ ಸೂಪರಾಗಿ ಬಂದಿದೆ ಟೊಮೊಟೊ ಬಾತು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಸ್ಮೆಲ್ಲು ಸೂಪರಾಗಿದೆ ನೋಡಿ ಹೇಳ್ದಂಗೆ ನಾನು ಫುಲ್ಲು ರೈಸ್ ಎಲ್ಲ ಟೊಮೊಟೊ ರೆಡ್ ಆಗಿದೆ ಮತ್ತು ಎಲ್ಲ ಮಸಾಲೆ ಬಟಾಣಿ ಎಲ್ಲ ಕಡೆಗೂ ಮಿಕ್ಸ್ ಆಗಿದೆ ಯಾವುದು ಮಸಾಲೆ ಮೇಲೆ ಇಲ್ಲ ಮತ್ತು ಕುಕ್ಕರಲ್ಲಿ ಮಾಡಿದ್ದಂತನೂ ಗೊತ್ತಾಗಲ್ಲ ಆರಿದ ಮೇಲೆ ತುಂಬ ಚೆನ್ನಾಗಿರುತ್ತೆ ನೋಡೋದ್ರಲ್ಲಿ ಎಷ್ಟು ಸಿಂಪಲಾಗಿ ಟೊಮೊಟೊ ಬಾತ್ ಮಾಡೋದಂತ ಇದ್ರ ಜೊತೆಗೆ ಮೊಸರು ಪಚ್ಚಡಿ ಚಟ್ನಿ ಎಲ್ಲದಕ್ಕೂ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ಹಾಗಾದರೆ ನೀವು ಈ ರೆಸಿಪಿನ ಮನೇಲಿ ಟ್ರೈ ಮಾಡಿ ಹೇಗಿದೆ ಅಂತ ನಮ್ಗೆ ಕಮೆಂಟ್ಸ್ ಮಾಡಿ ರೇಖಾ ಅಡುಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು